ನಾನು ಹೇಳ್ದೆ ತಾನೆ ಒಂದು ಮುಖ್ಯವಾದ ರಹಸ್ಯನ ಎಲ್ಲರ ಮುಂದೆ ಬಯಲ್ ಮಾಡೋಕೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಅಲ್ಲಿವರೆಗೂ ಶಾಸ್ತ್ರ ಎಲ್ಲ ಬೇಡ ಪ್ರಸ್ತ ಇರೋದು ರಾತ್ರಿ ಇಷ್ಟೊಂದು ಅವಸರ ಯಾಕೆ ಕುತ್ತುಕೊಂಡ್ರಿ ಪ್ರಸ್ತ ಇರೋದು ರಾತ್ರಿನೇ ಅಂತ ಆದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪೂರ್ವ ತಯಾರಿ ತುಂಬಾ ಮುಖ್ಯ ಕಣ್ರಿ ಮಿತ್ ಅನ್ನೋ ಪದನೇ ದೊಡ್ಡ ಮಿತ್ತು ಯಾವುದು ನಮ್ಮ ಕಣ್ಣೆದುರುಗಡೆ ನಡೀದೆ ಇರೋದೋ ಅದನ್ನೇ ಮಿತ್ ಅನ್ಬಿಡೋದು ಮನುಷ್ಯನ ದುರ್ಬುದ್ಧಿ ಏ ವಿಷ್ಣು ಯಾವತ್ತಿದ್ರೂ ನೀನು ನನ್ನ ಶತ್ರುನೇ ಅರ್ಜುನ್ ತಂದೆ ಆಗಿರೋ ಮಾತ್ರಕ್ಕೆ ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಾತೇ ಇಲ್ಲ ಇವತ್ತು ಹುಣ್ಣಿಮೆ ನನ್ನ ಸೇಡು ನನ್ನ ಕೂಗಿ ಕೂಗಿ ಎಚ್ಚರಿಸ್ತಾ ಇದೆ ಆದ್ರೆ ನಾನೀಗ ನನ್ನ ಸಂಯಮನ ಕಳ್ಕೋಬಾರ್ದು ಎಲ್ಲದಕ್ಕೂ ಒಂದು ಮುಹೂರ್ತ ಅಂತ ಇರುತ್ತೆ ನಿನ್ನ ಸಾವಿನ ಮುಹೂರ್ತಕ್ಕೆ ನಾನು ಕಾಯ್ತಾ ಇದ್ದೀನಿ ವಿಷ್ಣು ನನಗೆ ಬೇಕಾಗಿರೋ ನಾಗಮಣಿಯ ರಹಸ್ಯ ಗೊತ್ತಿರೋದು ನೀನೊಬ್ಬನಿಗೆ ಆ ಕಾರಣಕ್ಕೆ ಹಲ್ಲು ಕಚ್ಚಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಆ ರಹಸ್ಯ ಗೊತ್ತಾಗ್ತಿದ್ದ ಹಾಗೆ ಸಂಭವಿಸುದು ನಿನ್ನ ಸಾವು ಇದು ನಾಗಿಣಿಯ ಶಪಥ ಯಾರೋ ಅಂಕಲ್ ಬರ್ತಿದ್ದಾರೆ ಬಣ್ಣಾಕ್ ಮಜೆ ತಗೊಳ್ಳ ಬನ್ರೋ ಏ ಬೇಡ ಕಣ ಲಾಸ್ಟ್ ಟೈಮ್ ಏನತ್ತಂತ ಗೊತ್ತಾಯ್ತಲ್ಲ ಏನಾಗಲ್ಲ ಬನ್ರೋ ಅಯ್ಯಯ್ಯೋ ಸಾರಿ ಅಂಕಲ್ ಗೊತ್ತಿಲ್ಲದೆ ಮಾಡ್ಬಿಟ್ವಿ ಹ್ಯಾಪಿ ಹೋಲಿ ಹೋಳಿ ಹಬ್ಬ ಇನಾಗ್ರೇಷನೇ ಆಗಿಲ್ಲ ಏನು ಹೋಳಿ ಹಬ್ಬಕ್ಕೆ ಇನಾಗ್ರೇಷನ್ ನಮ್ಮನೇಲಿ ಪ್ರತಿ ವರ್ಷನು ಹಿರಿ ಸೊಸೆ ಬಣ್ಣ ಹಚ್ಚೋದ್ರ ಮೂಲಕ ಈ ಹೋಳಿ ಹಬ್ಬನ ಇನಾಗ್ರೇಟ್ ಮಾಡೋದು ಓ ಮತ್ತೆ ಪ್ರತಿ ವರ್ಷ
ನಮ್ಮನೆ ಇರಿ ಸೊಸೆ ಹೇಮಾ. ಅರ್ಜುನ್ಗೆ, ವಿಷ್ಣುಗೆ, ಕರ್ಣನ್ಗೆ ಎಲ್ರಿಗೂ ಬಣ್ಣ ಹಚ್ಚಿ ಶಾಸ್ತ್ರನ ಶುರು ಮಾಡ್ತಾ ಇದ್ದಿದ್ದು. ಓ ಪರವಾಗಿಲ್ವೇ, ನಿಮ್ಮನೆಯಲ್ಲಿ ಎಲ್ಲವೂ ಒಂಥರ ಸ್ಪೆಷಲ್ಲು. ಅರ್ಜುನ್ ಅವರೇ, ಅರ್ಜುನ್ ಅವರೇ. ಅದ್ ಸರಿ, ನಮ್ಮ ಹೀರೋ ಹೀರೋಯಿನ್ ಕಾಣಿಸ್ತಾನೆ ಇಲ್ಲ. ಬಂದ ನೋಡಿ ನಿಮ್ ಹೀರೋ. ಅರ್ಜುನ್ ಅವರೇ, ಅರ್ಜುನ್ ಅವರೇ. ಏನು ಒಬ್ಬನೇ ಬರ್ತಾ ಇದೀಯಾ ಅಮೃತ? ಎಲ್ಲಿ? ಇದೇನಿದು? ಯಾರೋ ಹೊರಗಡೆಯಿಂದ ಬೀಗ ಹಾಕ್ತಾಗಿದೆ. ಯಾರಾದ್ರೂ ಹೊರಗಡೆಯಿಂದ ಬಾಗಿಲು ತೆಗೀರಿ. ಅಲ್ಲೋಡಿ, ನೋಡಿದ್ರೆ ಇವಳನ್ನ ಇಲ್ಲೇ ಹೂ ತಾಕ್ಬಿಡೋಣ ಅನ್ನಿಸ್ತಿದೆ. ಹೀಗ್ ನೋಡಿ, ನಿಜವಾದ ಕಳೆ ಬಂತು ಹಬ್ಬಕ್ಕೆ. ಅಮೃತ, ನಿನಗೋಸ್ಕರನೇ ಎಲ್ರೂ ಕಾಯ್ತಾ ಇದ್ವಿ.
ಏ ನಾಗಿಣಿ, ನಾನು ಘೋರ ಗೋರಖನಾಥ್. ನನ್ನನ್ನ ಎದುರಾಕೊಂಡು ನೀನು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ಲ? ನೀನೆಲ್ಲೇ ಅಡಗಿದ್ರು ನಿನ್ನ ಹುಡುಕ್ತೇ ಬಿಡೋನಲ್ಲ. ಈ ಘೋರ ಹುಡುಕ್ತೀನಿ, ನಿನ್ನ ಹುಡುಕ ಹುಡುಕ್ತೀನಿ. ನಿನ್ನದು ಆವಿನ ದ್ವೇಷವಾದ್ರೆ ನನ್ನದು ಘೋರನ ದ್ವೇಷ. ತುಂಬಾ ತುಂಬಾ ಘೋರವಾಗಿರುತ್ತೆ. ಅನುಭವಿಸೋದಕ್ಕೆ ಸಿದ್ಧವಾಗಿರು ನಾಗಿಣಿ. ನಿನ್ನ ಬಿಡಲ್ಲ, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ದೇಲಿ ಯಾಕೆಗಾಯ್ತು? ಯಾರಿಗೆಲ್ಲ ಮಾಡಿರೋದು? ಏನಪ್ಪ ಅರ್ಜುನ್, ಇಬ್ರು ಹೀಗೆ ಮುಖ ಮುಖ ನೋಡ್ತಾ ನಿಂತ್ಕೋತಿರೋ ಅಥವಾ ಬಣ್ಣ ಹಚ್ಚೋ ಶಾಸ್ತ್ರನ ಶುರು ಮಾಡ್ತಿರೋ? ನಿಮ್ಮಿಬ್ರಿಗೂ ಕಾದು ಕಾದು ಆ ಸೂರ್ಯ ತನ್ನ ಬಣ್ಣ ಬದಲಾಯಿಸ್ಕೊಳ್ಳೋಕ್ ಮುಂಚೆ ಶಾಸ್ತ್ರ ಶುರು ಮಾಡ್ರು. ಶೇಷ, ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳಿದ್ರು, ಮತ್ತೆ ನನ್ನ ದಾರಿಗೆ ಅಡ್ಡ ಬರೋ ಅಂತ ಉಂಬತನ ತೋರಿಸ್ತಾ ಇದೆಯಲ್ವಾ? ನಿನ್ನ ಆಟಕ್ಕೆಲ್ಲ ಜಗ್ಗವಳಲ್ಲ ಶೇಷ. ನಾನು ನಿನಗಿಂತ ಶಕ್ತಿಶಾಲಿಯಾದ ನಾಗಿಣಿ ಅನ್ನೋದನ್ನ ಮರ್ತಿರೋ ಹಾಗಿದೆ. ಏ ಶೇಷ, ನನ್ನ ಕೋಣೆ ಒಳಗಡೆ ಕೂಡ ಹಾಕಿ ನಿನಗೆ ಬೇಕಾದನ್ನ ಸಾಧಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ನಾನು ಮನಸ್ಸು ಮಾಡಿದ್ರೆ ಈ ಕ್ಷಣನೇ ನನ್ನ ಮೂಲ ರೂಪಕ್ಕೆ ಹೋಗಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಕಷ್ಟನಾ? ಬೇಡ, ಏನ್ ಮಾಡಿದ್ಕೊಂಡಿದ್ದೀನಿ ನಾನು? ಆ ಶೇಷ ಇಲ್ಲಿಗೆ ಎಲ್ಲ ಯೋಜನೆನ ಹಾಕೊಂಡೇ ಬಂದಿದ್ದಾಳೆ. ಈ ಕ್ಷಣಕ್ಕೆ ನಾನು ಆವೇಶ ಪಟ್ಟು ಮನೆಯವ್ರ ಮುಂದೆ ಹೋಗಿ ನಿಂತ್ಬಿಟ್ರೆ ನಮ್ಮಿಬ್ರನ್ನ ನೋಡಿ ಮನೆಯವರು ತಬ್ಬಿ ಬಾಗ್ತಾರೆ. ಯಾರು ಅಸಲಿ ಯಾರು ನಕಲಿ ಅನ್ನೋ ಗೊಂದಲ ಮತ್ತೆ ಶುರುವಾಗುತ್ತೆ. ಕಂಬದ ಪೂಜೆ ದಿನ ಆಗಿದ್ದು ಮತ್ತೆ ಆಗತ್ತೆ. ಇದೇ ಕಾರಣ ಇಟ್ಕೊಂಡು ಪ್ರಸ್ತುತ ಶಾಸ್ತ್ರ ಮತ್ತೆ ಮುಂದೆ ಹೋಗುತ್ತೆ. ನಾನೀಗ ಸ್ವಲ್ಪ ಆವೇಶ ಪಟ್ಟರು ಕೆಲಸ ಕೆಡೋದು ಖಂಡಿತ. ಶೇಷ, ಇಷ್ಟೆಲ್ಲ ತಲೆ ಹೊಡ್ಸಿದ್ಯಲ್ವಾ? ನಿನ್ನ ವಂಚನೆಗೆ ವಂಚನೆಯಿಂದಲೇ ಉತ್ತರ ಕೊಡಬೇಕು, ಆವೇಶದಿಂದ ಅಲ್ಲ. ಆದ್ರೆ ಈಗ ಏನ್ ಮಾಡ್ಲಿ ನಾನು? ಅಂತೂ ಪತ್ತೆ ಹಚ್ಚಿಬಿಟ್ಟೆ ಅಲ್ವಾ ಅಮೃತ? ನನ್ನ ಹೆಜ್ಜೆಗಳು ಎಷ್ಟು ಕೊಟ್ಟಿಲ್ಲ ಅಂತ ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ವಾ? ನಿನ್ನ ಮಿತಿಗಳು ಇಷ್ಟೇ ಅನ್ನೋದನ್ನ ನಾನು ತೋರಿಸ್ಕೊಟ್ಟಾಗಿದೆ ನೋಡು. ಕೊನೆಗೂ ಅರ್ಜುನ್ಗೆ ಬಣ್ಣ ಹಚ್ಚೋದು ನಾನೋ ಹೊರತು ನೀನಲ್ಲ ಅಮೃತ. ಅಷ್ಟೇ ಅಲ್ಲ, ಅರ್ಜುನ್ ಜೊತೆ ಬರ್ಕೋದು ನಾನೇ. ನಿನ್ನ ನನ್ನ ಮತ್ತೆ ಅರ್ಜುನ್ ಜೀವನದಿಂದ ದೂರ ಮಾಡೋ ಪ್ರಯಾಣದ ಮೊದಲನೇ ಹಂತ ಇದು. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗು.
ನಾಗಿಣಿ, ನಾಗಿಣಿ ಆವತ್ತು ನಿನ್ನ ರೋಷಕ್ಕೆ ನನ್ನ ಕಣ್ಣನ್ನ ಬಲಿ ತಗೊಂಡೆಯಲ್ಲ, ನನಗೊಂದು ಕಣ್ಣು ಇಲ್ದಿರ ಮಾಡ್ಬಿಟ್ಟಲ್ಲ, ನೋಡ್ತಾ ಹೋಗು ನಾನು ನಿನ್ನ ಜೀವನನ ಹೇಗೆ ಬಲಿ ತಗೋತೀನಂತ. ಘೋರನ ಕೋಪ ಜ್ವಾಲಾಮುಖಿ ತರ ಒಳಗಿದ್ದಷ್ಟು ಯಾರು ಗೊತ್ತಾಗೋದಿಲ್ಲ. ಹೊರಗೆ ಶುರುವಾದಾಗ ಅದನ್ನ ಯಾರಿಂದ ತಡೆಯಕ್ಕಾಗೋದಿಲ್ಲ. ಪ್ರತಿ ವರ್ಷ ಹೇಮನ್ ಕೈಲಿ ಬಣ್ಣ ಹಚ್ಚಿಸ್ತಾ ಇದ್ವಿ, ಈ ಸಲ ನಮ್ಮ ಅಮೃತನ ಕೈನಿಂದ ಅರ್ಜುನ ಬಣ್ಣ ಹಚ್ಚೋಣ, ಏನಂತೀರಾ? ಹೂ ಅತ್ತೆಮ್ಮ, ನಾನು ಅದೇ ಅನ್ಕೋತಾ ಇದ್ದೆ. ಅಮೃತ ಮೊದಲು ಅರ್ಜುನ್ಗೆ ಬಣ್ಣ ಹಚ್ಚಬೇಕು. ಮೊದಲು ಅರ್ಜುನ್ ಅಮೃತಗೆ ಬಣ್ಣ ಹಚ್ಚಬೇಕು. ಅದೇ ಕ್ರಿಯೆ ಆಗತ್ತೆ, ಅದೆಲ್ಲ ಆಗೋದಿಲ್ಲ. ಲೇಡೀಸ್ ಫಸ್ಟ್ ಹಚ್ಚಮ್ಮ. ಇಲ್ಲ ಇಲ್ಲ, ಈ ಹಬ್ಬದಲ್ಲಿ ಹುಡುಗರೇ ಫಸ್ಟ್, ಅರ್ಜುನೆ ಹಚ್ಚಬೇಕು. ಪಾಪ, ನೀವ್ ಗಂಡ ಇಟ್ಟಿ ಸ್ವಲ್ಪ ಸುಮ್ಮನಿರ್ತೀರಾ? ಈಗ ಒಬ್ರಿಗೊಬ್ರು ಬಣ್ಣ ಹಚ್ಚಲಿ, ಏನಂತೀರಾ? ಅಜಿ, ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಟಾಸ್ ಹಾಕೋಣ, ಟಾಸ್ ಯಾರು ಗೆಲ್ತಾರೋ ಅವ್ರು ಮೊದಲು ಬಣ್ಣ ಹಚ್ಚೋದು ಅಂತ. ಗುಡ್ ಐಡಿಯಾ ಅಣ್ಣ. ನಾನು ಹೆಚ್ಚು ಅಮೃತ ಟೈಲ್ಸ್. ಓಕೆ, ಏನ್ರಪ್ಪ ಟಾಸ್ ಹಾಕೋಣ? ಟೈಲ್ಸ್. ಅಂತೂ ಹೆಂಡತಿ ಹತ್ರ ಸೋರ್ದು ಬಿಟ್ಟಿ ಅರ್ಜುನ್. ಅವ್ರನ್ನ ನೋಡಿದ ಮೊದಲನೇ ಕ್ಷಣನೇ ಸೋತ್ ಹೋಗಿದ್ದೆ. ಈ ಸೋಲಲ್ಲ ಯಾವ ಲೆಕ್ಕ? ಓಹೋಹೋಹೋ, ನೋಡಿದ್ರ ನಮ್ಮ ಅಮೃತಾನೇ ಗೆದ್ದಿದ್ದು. ಅಮೃತ ನೀನೇ ಬಣ್ಣ ಹಚ್ಚಮ್ಮ.